श्रीगुरुभ्यो नमः हरिः ॐ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे स्वस्थ्यस्तु अशेषसतां अखिलसन्मङ्गलानि भवन्तु भगवन्त कलियुगदल्यावतारमाडोदिला ಆದರೆ ಅಧರ್ಮ ಹೆಚ್ಚಾದಾಗ ನಾನು ಅವತಾರ ಮಾಡ್ತೇನೆ ಅಂತ ಗೀತೆಯಲ್ಲಿ ಹೇಳಿದ ಮಾತಿಗೆ ಗತಿ ಏನು ಅಂದರೆ ತಾನು ಮಾಡಬಹುದಾದ ಮಾಡಬೇಕಾದ ಕೆಲಸವನ್ನು ಜ್ಞಾನಿಗಳ ಮುಖಾಂತರ ಮಾಡಿಸ್ತಾನಂತೆ ಜ್ಞಾನೀತು ಆತ್ಮೈವ ಮೇಮತಂ ಅಂಥೇಳಿ ಜ್ಞಾನಿಗಳಲ್ಲಿ ನನ್ನ ವಿಶೇಷ ಸನ್ನಿಧಾನ ಇರುತ್ತೆ ನನ್ನನ್ನು ಆರಾಧನೆ ಮಾಡಬೇಕು ಅಂತ ನಿಮಗೆ ಬಯಕೆ ಆದರೆ ನನ್ನನ್ನು ನಂಬಿದ ನನ್ನನ್ನು ವಿಶೇಷವಾಗಿ ಆರಾಧನೆ ಮಾಡಿದ ಜ್ಞಾನಿಗಳ ಪೂಜೆಯನ್ನು ಮಾಡಿ ಅಂತ ಅದರಲ್ಲಿ ನಮಗೆ ಗುರು ಸಾರ್ವಭೌಮರು ಅಂತಾನೆ ಪ್ರಸಿದ್ಧರಾದ ರಾಘವೇಂದ್ರ ಸ್ವಾಮಿಗಳು ಎಲ್ಲವನ್ನು ಕೊಡುವ ಎಲ್ಲರಿಗೂ ಅನುಗ್ರಹವನ್ನು ಮಾಡುವ ಒಂದು ಮಹಾ ಮಹಿಮೆ ಅವರಲ್ಲಿ ತುಂಬಿದೆ ಸಾಮಾನ್ಯವಾಗಿ ನಾವು ರೀಚಬಲ್ ಅಂತೀವಲ್ಲ ಎಟಕುವಂತಹ ವ್ಯಕ್ತಿ ಅಂತ ರಾಯರು ತುಂಬ ಮೇರು ಪರ್ವತದಷ್ಟು ತಪಸ್ಸು ಮೇರು ಪರ್ವತದಷ್ಟು ಯೋಗ್ಯತೆ ಆದರೆ ಅವರ ಕಾರುಣ್ಯ ಅವರ ಯೋಗ್ಯತೆ ಕಾರುಣ್ಯ ತುಂಬ ಹೆಚ್ಚು ಎಲ್ಲರನ್ನೂ ಅವರು ಅನುಗ್ರಹ ಮಾಡುವಂತಹ ಸ್ವಭಾವ ಎಲ್ಲಿವರೆಗೂ ಅಂದರೆ ರಾಯರು ತಾವು ನೆಲೆಸಿರುವ ಮಂತ್ರಾಲಯ ಅಲ್ಲಿ ಏನು ತಮ್ಮ ತಪೋಭೂಮಿ ಇದೆ ಅಲ್ಲಿಗೆ ಬಂದರೆ ಮಾತ್ರ ಅನುಗ್ರಹ ಮಾಡ್ತೇನೆ ಅಂತಲ್ಲ ನಿಮ್ಮ ಮನೆಗೆ ಬಂದರೂ ನಿಮ್ಮ ಮನೆಯಲ್ಲಿ ಕರೆದರೂ ಅಲ್ಲೇ ಬರ್ತೇನೆ ಅಂತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸಾಮಾನ್ಯವಾಗಿ ರಾಯರ ಬಗ್ಗೆ ಹೇಳ್ತಾ ನಮ್ಮ ಹಣವನ್ನು ನಾವು ತೆಗೆದುಕೊಳ್ಳಬೇಕಾದರೂ ಎ ಟಿ ಎಮ್ವರೆಗೂ ನಾವು ಹೋಗಲೇಬೇಕು ಎ ಟಿ ಎಮ್ ನಮ್ಮನೆ ಹತ್ತಿರ ಬರುವುದಿಲ್ಲ ಆದರೆ ನಮ್ಮ ರಾಯರು ಹಾಗಲ್ಲ ಅವರೇ ನಮಗೆ ಹಣವನ್ನು ಕೊಟ್ಟು ನಮ್ಮ ರೋಗ ರುಜಿನಗಳನ್ನು ವಾಸಿ ಮಾಡಲಿಕ್ಕೆ ನಮ್ಮ ಮನೆಗೆ ಬರುವಂತಹ ದೊಡ್ಡ ಕರುಣಾಮೂರ್ತಿಗಳು ಅಂದರೆ ರಾಘವೇಂದ್ರ ತೀರ್ಥರು ಅವರ ಆರಾಧನೆಯನ್ನು ನಾವು ಮಾಡಿದಾಗ ದೇವರು ತುಂಬ ಪ್ರೀತನಾಗ್ತಾನೆ ಅನೇಕ ತರಹದ ಆರಾಧನೆ ಅವರ ಭಜನೆ ಅವರ ಮಂತ್ರಸ್ತೋತ್ರಗಳ ಪಾರಾಯಣ ಮಾಡೋದು ಅವರ ಗ್ರಂಥಗಳನ್ನು ಅಧ್ಯಯನ ಮಾಡೋದು ವಿಶೇಷವಾಗಿ ಅವರಿಗೆ ಯಾರಿಗೆ ಶಕ್ತಿ ಇದೆ ಅವರು ರಾಯರಿಗೆ ಕವಚವನ್ನು ಮಾಡಿಸೋದು ರಥೋತ್ಸವವನ್ನು ಮಾಡಿಸೋದು ಎಲ್ಲ